ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಬುಕ್ಕಾಪಟ್ಟಣ ನಾಡ ಕಚೇರಿ ಮುಂದೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಎಸಿ ಬರುವಿಗಾಗಿ ಕಾದು ಕುಳಿತ ರೈತರು. ದಿನಾಂಕ 22/2020 ಗುರುವಾರದಂದು ಬುಕ್ಕಾಪಟ್ಟಣ ನಾಡ ಕಚೇರಿಯ ಮುಂದೆ ಬೆಳಗ್ಗೆ 10 ಗಂಟೆಯಿಂದಲೇ ಜನಸಾಗರ ಸೇರಿತು. ಪಾಣಿ ತಿದ್ದುಪಡಿ, ವಿಧವಾ ವೇತನ, ಖಾತೆ ಬದಲಾವಣೆ, ಪೌತಿ ಖಾತೆ, ಹೀಗೆ ಹಲವಾರು ಕೆಲಸಗಳು ಇಂದು ಎಸಿ ಹಾಗೂ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ನಡೆಯುವುದೆಂದು ಎಲ್ಲರಿಗೂ ಪತ್ರ ಮುಖೇನ ತಿಳಿಸಿದ್ದರಿಂದ ವೃದ್ಧರು, ಮಹಿಳೆಯರು, ಮಕ್ಕಳು ಇನ್ನು ಮುಂತಾದವರು ದಿನವಿಡೀ ಕಾದರೂ ಸಹ ಎಸಿ ಬರಲಿಲ್ಲವೆಂಬ ಕಾರಣಕ್ಕೆ ಮುಂದೆ ದಿನಾಂಕ ನೀಡಲಾಗುವುದು ಎಂದು ಗ್ರಾಮ ಲೆಕ್ಕಿಗ ಅಧಿಕಾರಿ ನಾಗರಾಜ್ ಮಲ್ಲಪ್ಪ ತಿಳಿಸಿದಾಗ ಜನರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಇಂದು ಜರುಗಿತು. ಮಣ್ಣ ದೇವಸ್ಥಾನ ಬಂದಿದ್ದೀರಾ, ಏನಂತ ಹೇಳಿದ್ರು ನಿಮ್ಗೆ? ಅದೇ ನೋಟಿಸ್ ಕೊಟ್ಟಿದ್ರು, ನಮ್ಗೇನು ಗೊತ್ತಾಗ್ತ ಸುಮ್ಮ ಬಂದಿದ್ವಿ. 10 ಗಂಟೆಗೆ ಬರ್ರಿ ಅಂದಿದ್ರು ಸರ್. 10 ಗಂಟೆಗೆ ಬರೋ ಅಂದ್ರೆ 10 ಗಂಟೆಗೆ ಬಂದಿದೀವಿ. 5 ಗಂಟೆ ಆದ್ರೂ ಇಲ್ಲ. 5 ಗಂಟೆ ಈಗ ಹೇಳ್ತಾ ಇದಾರೆ. 6 ಗಂಟೆ ಆದ್ರೂ ಇಲ್ಲ ಸರ್. ನೀರಿಲ್ಲ, ಊಟ ಇಲ್ಲ, ಇವಾಗ ಬಸ್ ಹೋಗೋ ಬಸ್ಗಳಿಲ್ಲ. ಕಾಯ್ತಾ ಇದ್ದೀವಿ ಅಷ್ಟೇ. ದೂರ್ಲಿಂದ ಬಂದಿದ್ದಾರೆ. ಯಾವ ಊರ್ ನಿಂದ? ನಮ್ದಿಲ್ಲ ಜೋಗನಪಾಳ್ಯ. ರಾಮಲಗೊಂದಿಂದ ಒಂದ್ ಅಜ್ಜಿ ಬಂದಿದ್ದ ದೂರ. ಅವಜ್ಜಿಕಾಯಿ ತೀರಾ ಮೆತ್ತ 80 ವರ್ಷ ವಯಸ್ಸು. ಬರಕಾಗಲ್ಲ ನಾಳೆಗೆ. ಅವಳಗೊಂದಿಗೆ ಇಲ್ಲೇ ಐತೆ ಸರ್. ಆದ್ರೂ ಏನು ಹೇಳಿಲ್ಲ, ಬೆಳಗ್ಗೆ ಹೇಳ್ಬೇಕಾಗಿತ್ತು, ಹೇಳಿಲ್ಲ. ಅದೇ ಕೇಳ್ತಕ್ಕಲ್ಲಣ್ಣ, ಈಗ ಬರ್ತಾರ ಬರ್ತಾರ ಗಟ್ಟಿ ಗಟ್ಟಿ ಅಂತ ಹೇಳಿ. ಈಗ ನನ್ನ ಪರಿಸ್ಥಿತಿ ಏನು ಸರ್? ನಿಮ್ದು ಯಜಮಾನ್ ಯಾವೂರು? ನಿಮ್ದು ಏನ್ ಹೆಸರು? ನಿಮ್ದು ರವಿ ಅಂತ. ನಿಮ್ದು ಯಜಮಾನ್? ನಮ್ದು ವೈದ್ಯರಾಮ ಅಂತ. ಯಾವ ಊರು? ಅದೇ ಬೂದರ ಕಾವಲು. ಬೂದರ ಕಾವಲು. ಸರ್ ನಿಮ್ಮ ಹೆಸರು? ಪರಮ ಶಿವಯ್ಯ. ರೈತ ಸಂಘ ಜಿಲ್ಲಾ ಅಧ್ಯಕ್ಷ, ಸಾಮೂಹಿಕ ನಾಯಕತ್ವ. ಓಕೆ. ಇಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ನಮಗೆ ಡೇಟ್ ಕೊಟ್ಟಿದ್ವಿ. ಬೆಳಿಗ್ಗೆ ಬಂದರು, ಇಲಾಖೆಯಲ್ಲಿ ಯಾರಿಗೂ ಜವಾಬ್ದಾರಿ ಇಲ್ಲ. ಯಾವ ಅಧಿಕಾರಿಗಳು ಕೂಡ ಸ್ಪೆಸಿಫಿಕ್ ಆಗಿ ಬರ್ತಾರೆ ಬರಲ್ಲ ಅಂತ ಹೇಳ್ತಾ ಇಲ್ಲ. ಬೆಳಗಿಂದ ಜನ ರೋಸ್ ಹೋಗಿದ್ವಿ. ನಾವು ಆಫೀಸ್ ಬೀಗ ಹಾಕ್ಬೇಕು ಅಂತ ತೀರ್ಮಾನ ಕೂಡ ಬಂದಿದ್ದೀವಿ. ಆ ಮೂಲಗೊಂದಿಂದ ಬಂದಿದ್ದೆ. ಈ ಅಜ್ಜಿ ವಯಸ್ಸು 70 ವರ್ಷ. ಅಜ್ಜಿಗೆ ಯಾರು ಇರುವಂತ ಆಶ್ರಯ? ಅಜ್ಜಿಗೆ ಊರಿಗೆ ಹೋಗ್ಬೇಕು. 5 ಗಂಟೆ ಆದ್ಮೇಲೆ ಅಜ್ಜಿ ಹೆಂಗ್ ಊರಿಗೆ ಹೋಗ್ಬೇಕು? ಅಜ್ಜಿ ಊರಿಗೆ ಸ್ವಲ್ಪ ಕತೆ ಇದು. ಅಧಿಕಾರಿಗಳಿಗೆ ಯಾರಿಗೂ ಜವಾಬ್ದಾರಿ ಇಲ್ಲ. ಇದು ಮನಸ್ಸಿಗೆ ಬಂದಾಗೆ ವರ್ತನೆ ಮಾಡ್ತಾ ಇದ್ದಾರೆ. ಈ ವಿಚಾರ ಕೂಡಲೇ ನಿಲ್ಬೇಕು, ಇಲ್ಲಾಂದ್ರೆ ಅಧಿಕಾರಿಗಳು ಹೊರಗೆ ಬಂದು ಹೇಳ್ಬೇಕು, ಇನ್ನೊಂದು ಡೇಟ್ ಕೊಡ್ತೀವಪ್ಪ, ನಮ್ಮತ್ತೆ ಮಿಸ್ ಆಗೈತೆ ಇವತ್ತು, ಈಗ ಹೋಗ್ರಿ ಅಂತ. ಇಲ್ಲಾಂದ್ರೆ ಬೀಗ ಹಾಕಂತ ಕೆಲಸ ಇನ್ನು 2 ಸೆಕೆಂಡ್ ಒಳಗಡೆ ಮಾಡ್ತೀನಿ. ಮೇಡಮ್ ಅವ್ರಿಗೆ ಹೇಳಿದ್ದೀನಿ, ನಾನು ನನಗೆ ಕಾಲಾವಕಾಶ ಕೊಟ್ಟು 10 ನಿಮಿಷ ಕಾಯಪ್ಪ ಅಂತ. 10 ನಿಮಿಷ ಆಗ್ತಾ ಬಂತು. ನಾವು ಆಫೀಸ್ ಒಳಗೆ ಎಲ್ಲರೂ ಕೂಡ ಬೀಗ ಹಾಕ್ತೀವಿ. ಅದೇನ್ ಹಾಕತ್ ಬಂದ್ ಈ ಕತೆ ನೋಡ. ಸರಿ, ಮೇಡಮ್ ಅವ್ರು ಕಳಿಸ್ತಾರೆ ಇಲ್ಲೇ ಕುತ್ಕ. ಇನ್ ಯಾವ್ದ ಕಳಿಸ್ತಾರೆ ನೋಡ. ಹತ್ತು ಗಂಟೆಗಿದ್ದು ಎಸಿ ಅವರು 10 ಗಂಟೆ ಫಂಕ್ಷನ್ ಡೇಟ್ ಆಗಿತ್ತು, ಬರಬೇಕಾಗಿತ್ತು. 12 ಗಂಟೆಗೆ ಇಮ್ಮಿಡಿಯೇಟ್ ಡಿಸಿ ಅವರು ಮೀಟಿಂಗ್ ಸ್ಟಾರ್ಟ್ ಆಯ್ತು ಅಲ್ಲಿ.
ಹನ್ನೆರಡು ಗಂಟೆ ಮೀಟಿಂಗ್ ಹೋದ್ರು ಒಂದೂವರೆ ಬರ್ತೀನಿ ಅಂತ ಹೇಳಿದ್ರು, ಒಂದೂವರೆ ತಂಗ ನಾವು ವೇಟ್ ಮಾಡಿದ್ವಿ. ಆಮೇಲೆ ಬರ್ತಾ ಎರಡು ಗಂಟೆಗೆ ಮುಗಿಸ್ಕೊಂಡು ಕಳ್ಳಮೇಳಕ್ ಬಂದ್ರೆ ಅಲ್ಲೇನ ಎಸ್ ಸಿ ಎಸ್ ಟಿ ಜಾಗ ನೋಡ್ಬೇಕು ಅಲ್ಲೇ ಗಲಾಟೆ ಆಗ್ತೈತೆ ಅಂತ ಅಲ್ಲಿ ಹೋದ್ರು. ಅಲ್ಲಿ ಇಷ್ಟ ತನಕ ಮಾಡಿದ್ರು, ನಮಗೆ ಟೈಮ್ ಹೇಳಿದ್ರೆ ನಾವು ಕ್ಲೋಸ್ ಮಾಡ್ತಿದ್ವಿ, ಬರ್ತೀನಿ ಬರ್ತೀನಿ ಅಂತಂದೇಳಿ ಇಲ್ಲಿವರೆಗೆ ಹೇಳಿದ್ರು. ಆಮೇಲೆ ಜಾಸ್ತಿ ಗಲಾಟೆ ಮಾಡ್ತಿದ್ರೆ ಡೇಟ್ ಕೊಡ್ರಿ ಮೇಡಮ್ ಅಂತ ಹೇಳಿದ್ರೆ, ಆಮೇಲೆ ಆಯ್ತು ಒಂದು ಡೇಟ್ ಅಂತೇಳಿ ಏನೋ ಒಂದು ಡೇಟ್ ನೆಕ್ಸ್ಟ್ ನೋಟಿಸ್ ಕೊಡ ಅಂತೇಳಿ ಈಗ ಕ್ಲೋಸ್ ಮಾಡಿಟ್ಟ. ಬೆಳಗ್ಗೆ ನಾವು ಏನು ಕೆಲಸ ಮಾಡಿಲ್ಲ. ಬರೇ ಶಿರಾ ಟೌನ್ ವಿವಿಧ ದೇಶ ಸಹಕಾರಿ ಭಂಡಾರ ನಿಯಮಿತದ ಚುನಾವಣೆ ದಿನಾಂಕ 24/2/2020 ಸೋಮವಾರ ನಡೆಯಲಿದೆ. ಟೌನ್ ವಿವಿಧ ದೇಶ ಸಹಕಾರಿ ಸಂಘದ ಚುನಾವಣೆಯ ಆಡಳಿತ ಮಂಡಳಿಯ ಚುನಾವಣೆ ದಿನಾಂಕ 24/2/2020 ಜರುಗಲಿದೆ. ಸಹಕಾರಿ ಸಂಘದಲ್ಲಿ ಒಟ್ಟು 1347 ಷೇರುದಾರರಿದ್ದು ಅವರಲ್ಲಿ ಕೇವಲ 259 ಷೇರುದಾರರಿಗೆ ಮತದಾನ ಅರ್ಹತೆ ಪಡೆದಿರುತ್ತಾರೆ. 13 ಸ್ಥಾನಗಳಿಗೆ ಈಗಾಗಲೇ 6 ಸ್ಥಾನಗಳು ಅವಿರೋಧವಾಗಿ ಆಯ್ಕೆ ಮುಗಿದಿದ್ದು ಉಳಿದ 7 ಸಾಮಾನ್ಯ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಒಟ್ಟು ಸಾಮಾನ್ಯ ಸ್ಥಾನಕ್ಕೆ 9 ಅಭ್ಯರ್ಥಿಗಳು ಸ್ಪರ್ಧಿಸುತ್ತಾರೆ. ಸಹಕಾರಿ ಸಂಸ್ಥೆಗಳು ಷೇರುದಾರರಿಗೆ ತಲುಪುವ ರೀತಿ ಸಹಕಾರಿ ನಿಯಮಗಳನ್ನು ತಿಳಿಸಲು ವಿಫಲವಾದ ಹಿನ್ನೆಲೆ ಅನೇಕ ಷೇರುದಾರರು ತಮ್ಮ ಮತದಾನ ಅರ್ಹತೆ ಕಳೆದುಕೊಂಡಿರುತ್ತಾರೆ. ಇದನ್ನು ಮುಂದಾದರೂ ಸಹಕಾರಿ ಬ್ಯಾಂಕ್ಗಳು ಈ ಬಗ್ಗೆ ಗಮನ ಹರಿಸಲು ಮುಂದಾಗಬೇಕಾಗಿದೆ. ಶ್ರೇ ಟಿವಿ ತಂಡ ಅಧ್ಯಕ್ಷರಾದ ಚಂದ್ರಶೇಖರ ಆರಾಧ್ಯರ್ ಅವರನ್ನು ಮಾತನಾಡಿಸಿದಾಗ, ಈಗ ಜನರಲ್ಗೆ 7 ಸೀಟು ಎಲೆಕ್ಟ್ ಆಗಬೇಕು, ಈಗ 9 ಜನ ಕಂಟೆಸ್ಟ್ ಮಾಡಿದ್ದೀವಿ, ಆ 9 ಜನದಲ್ಲಿ 7 ಜನ ನಾವು ಸೆಲೆಕ್ಟ್ ಆಗಬೇಕು. ಇವಾಗ ಅದಕ್ಕೋಸ್ಕರ ಚುನಾವಣೆ ನಡೀತಾ ಇದೆ. ಚುನಾವಣೆ ಯಾವತ್ತು ಮತ್ತೆ ಎಲ್ಲ ಕೌಂಟಿಂಗ್ ಇಲ್ಲ ಸರ್, 24 ತಾರೀಕು ಚುನಾವಣೆ ಸೋಮವಾರ ಇಲ್ಲೇ ನಮ್ಮ ಕರ್ನಾಟಕದಾಗೆ ನಡೀತೈತೆ ಚುನಾವಣೆ. ಕೌಂಟಿಂಗ್ ಚುನಾವಣೆ ಆದ ತಕ್ಷಣ ಕೌಂಟಿಂಗ್ ಪ್ರತಿಕ್ರಿಯೆ ಸ್ಟಾರ್ಟ್ ಆಗುತ್ತದೆ, ಶುರು ಮಾಡ್ತದೆ. ಸರ್, ಒಟ್ಟು ಷೇರುದಾರರು ಎಷ್ಟು? ಸದಸ್ಯರ ಸಂಖ್ಯೆ 1347. ಸರ್, 1347 ಈಗ ಕ್ವಾಲಿಫೈ ಆಗಿರೋದು ಎಷ್ಟು ಜನ? 257 ಜನ ಇವಾಗ ಕ್ವಾಲಿಫೈ ಆಗಿರೋದು. ವೋಟಿಂಗ್ ಅದು ಕ್ವಾಲಿಫೈ ಅಂದರೆ ಅರ್ಹತೆ ಕಳ್ಕೊಂಡಿರೋದು, ಚುನಾವಣೆಗೆ ಮತ ಅರ್ಹತೆ ಕಳ್ಕೊಂಡಿರೋದು ಯಾವ್ಯಾವ ಉದ್ದೇಶ ಸರ್? ಸೃಷ್ಟಿಯಾಗಿದೆ ಏನಂತ? ಸೃಷ್ಟಿ ಇದ್ದ ನಮ್ಮಲ್ಲಿ ಇವೇ ಇಲ್ಲ ಸರ್, ಅದೇ ಜನರಲ್ ಬಾಡಿಗೆ ಬಂದಿಲ್ಲ. ಎಸ್ ಬಿ ಐ ಅಕೌಂಟ್ನಲ್ಲಿ 500 ರುಪೀಸ್ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ಆಮೇಲೆ 1 ವರ್ಷಕ್ಕೆ 3-4 ಟೈಮ್ಸ್ ಟ್ರಾನ್ಸಾಕ್ಷನ್ ಮಾಡಬೇಕು, ವ್ಯವಹಾರ ನಡೆಸಬೇಕು. ಈ 3 ಇದರಿಂದನು ಅವರು ವೋಟಿಂಗ್ ಪವರ್ ಕಳ್ಕೊಂಡಿದ್ದಾರೆ. ಮೊದಲೇ ಇನ್ಫಾರ್ಮೇಶನ್ಸ್ ಕೊಟ್ಟಿಲ್ಲ ಸರ್? ನಾವು ಕೊಟ್ಟಿದ್ದೀವಿ ಈಗ ನೋಡಿ, ಟೌನ್ ಕೌಂಟಿ ಬ್ಯಾಂಕ್ ಎಲ್ಲ ಹಂಗೆ ಆಯ್ತು. ನಾವು ಪ್ರತಿ ಸಲನೂ ಕೊಟ್ಟಿದ್ದೀವಿ, ಪ್ರತಿ ವರ್ಷನೂ ಜನರಲ್ ಬಾಡಿ ಬರ್ತೀವಲ್ಲ ಜನರಲ್ ಬಾಡಿಗೆ ಅನೌನ್ಸ್ ಮಾಡ್ತಿದ್ವಿ. ಪ್ರತಿ ಸಲ ಜನರಲ್ ಬಾಡಿ ಬುಕ್ ಕಳಿಸ್ಬೇಕಾದ್ರೆ ನೋಡಿ ಲಾಸ್ಟ್ ಪೇಜಾಗೆ ಫಿಲ್ ಮಾಡ್ತೀವಿ. 5 ವರ್ಷನೂ ಮಾಡ್ತೀವಿ. 5 ವರ್ಷನೂ ಕಂಟಿನ್ಯೂ ಮಾಡ್ತೀವಿ. ನಮ್ಮ ಮಧ್ಯದ ವೆಹಿಕಲ್ 5 ವರ್ಷಕ್ಕೂ ನಾವು ಮೈಂಟೈನ್ ಮಾಡ್ಕೊಂಡ್ಬಿಟ್ಟಿವಿ. 5 ವರ್ಷನೂ ಜನರಲ್ ಬಾಡಿಗೆ ನಾವು ಪ್ರಿಂಟು ಮಾಡ್ತಿದ್ದೀವಿ. ಆಮೇಲೆ 5 ವರ್ಷನೂ ಜನರಲ್ ಬಾಡಿ ನಾವು ಮಾಡ್ತೀವಲ್ಲ ಜನರಲ್ ಬಾಡಿಗೆ ಅನೌನ್ಸು ಮಾಡ್ತೀವಿ. ಈ ರೀತಿ ಸರ್ಕಾರದ ಆದೇಶ ಬಂದಿದೆ, ನೀವು ಇದನ್ನು ಫಾಲೋಅಪ್ ಮಾಡಬೇಕು, ಇಲ್ಲ ಅಂದರೆ ಅವು ಮತನಾದವಲ್ಲ ಹಾಕೊಂಡು ಕಳ್ಕೊಂತೀರ ಅಂತಲೇ ನಾವು ಫುಲ್ಲಂತುಲ್ಲ ಹೇಳಿದ್ದೀವಿ. ಬಟ್ ಅದನ್ನ ಯಾರು ಫಾಲೋಅಪ್ ಮಾಡಿರಲಿಲ್ಲ. ಇದು ಈ ಸರಿ ಸರ್ಕಾರದವರು ಸೀರಿಯಸ್ ಆಗಿ ತಗೊಳ್ತಾರೆ ಅಂತ ನಮಗೂ ಅನಿಸಿರಲಿಲ್ಲ. ಯಾಕೆಂದರೆ ಅದು ಅನಿಸಿದ್ರೆ ನಮ್ಮ ಟೌನ್ ಬೇರೆ ಬ್ಯಾಂಕ್ಗಳಿಗೆ ಇದೇ ಕಳ್ಕೊಂಡವ್ರೆ ಡೈರೆಕ್ಟ್ ಸ್ಥಾನನೇ ಕಳ್ಕೊಂಡು ಅವರೆಲ್ಲ ಮತ್ತೆ ಕೊಟ್ಟು ಹೋಗ್ತಂದ್ರು. ಬಟ್ ನಮ್ಮಲ್ಲಿ ಆ ರೀತಿ ಆಗಲಿಲ್ಲ, ನಾವು ಅದನ್ನೆಲ್ಲ ಫಾಲೋಅಪ್ ಮಾಡ್ಕೊಂಡ್ವಿ. ಕೆಲವ್ರು ಏನಂದ್ರು ಅಧ್ಯಕ್ಷ ಮೇಲೆ ಇದ್ ಮಾಡಿದ್ರು, ಏನಂದ್ರೆ ಏ ಅವ್ರು ಬೇಕಂತ ಮಾಡಿದಾರೆ ಹೀಗೆ ಅಂತ. ಇಲ್ಲಿ ಇವನ್ ಅಲ್ಲೂ ಮಾಡಿಸಿದ್ರೆ ಹೇಳಿದ್ರು ಅವರು, ಆದ್ರೂ ಕಾನೂನು ಪಾಲನೆ ಮಾಡಿರೋದು ಕಾನೂನು ಪಾಲನೆ ಮಾಡಿದಂತ ಅವ್ರು ಹೇಳಿದ್ರೆ ಇನ್ನೊಂದು ಏನು ನಾವು ತಪ್ಪು ಮಾಡಿವಿ ಅಂದ್ರೆ ಬೋರ್ಡ್ ಬಳಸ್ಕೊಡ್ಬೇಕಾಯ್ತು. ಇಲ್ಲಿ ನಾವು ಅವ್ರು ಎಲ್ಲ ಬೋರ್ಡ್ ದೊಡ್ಡ ಬಳಸ್ಕೊಟ್ಟಿದ್ರೆ ಸಾಕಾಗಿತ್ತು, ಅದೊಂದು ಮಾಡಲಿಲ್ಲ. ನಾವು ಯಾಕೆಂದ್ರೆ ಪ್ರತಿಸಲು ಅನೌನ್ಸ್ ಮಾಡ್ತಿದ್ವಿ ಜನರಲ್ ಬಾಡಿಗೆ, ಲಾಸ್ಟ್ ಟೈಮ್ ಮುಗಿದ ಮೇಲೆ ಎಲ್ಲ ಅನೌನ್ಸ್ ಮಾಡ್ತಿದ್ವಿ. ಬುಕ್ಕಿಗೆ ಕಳಿಸ್ತಿದ್ವಲ್ಲ ಇನ್ನೇನು ತಿಳುವಳಿಕೆ ಕೊಡೋದು ಅಂತ ಹೇಳಿ ನಾವು ಸುಮ್ಮನೆ. ಸರ್, ಈಗ ಎಲ್ಲ ಮತದಾನದ ಅರ್ಹತೆ ಕಳ್ಕೊಂಡಿದ್ದಾರಲ್ಲ, ಅವ್ರು ಯಾರು ಬಂದು ಇಲ್ಲಿ ಯಾಕೆ ಹಿಂಗಾಯ್ತು ಏನಂತ ಕ್ವಶನ್ ಮಾಡಿದ್ರೆ ಏನು? ನಾವು ಸಹ ಇದು ಮತದಾನದ ಅರ್ಹತೆ ಕಳ್ಕೊಂಡಿರೋದಕ್ಕೆ ನಮ್ಮ ನಿರ್ದೇಶಕರಾಗಲಿ ನೌಕರ ವರ್ಗದವರಾಗಲಿ ಜವಾಬ್ದಾರಿ ಇಲ್ಲ, ಮೊದಲು ಸರ್ಕಾರ. ಅದಕ್ಕೆ ಸರ್ಕಾರದ ಆದೇಶದ ಮೇಲೆ ನಮ್ಮ ಚುನಾವಣಾಧಿಕಾರಿ ಪಟ್ಟಿ ಮಾಡಿರೋದು, ಅದೇನಿದೆ ಅವ್ರ ಜವಾಬ್ದಾರಿ. ಇದ ನಮ್ದೇನೈತೆ ಪಾತ್ರ?
ಇಲ್ಲ ನಿಮ್ದು ಪಾತ್ರ ಇಲ್ಲ, ಬಟ್ ಇವಾಗ ಸೇರ್ದವ್ರು ಮತ ಅರ್ಹತೆ ಕಳ್ಕೊಂತಾರಲ್ಲ, ಬಂದು ನಮ್ಗೆ ಮತ ಅರ್ಹತೆ ಕೊಟ್ಟಿಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡೋದಾಗ್ಲಿ. ಎಲ್ಲ ಕಡೆ ಹರಡ್ಬಿಟ್ಟೈತೆ ಈಗ ನಾವು ಅದ ನೋಡಮ್ಮ, ಅಲ್ಲಿ ಏನ್ ನಡೀತು ಇಲ್ಲೋ ಅದೇನೆ ನಮ್ದು. ಇದೊಂದೆಲ್ಲ ಆಲ್ ಓವರ್ ಕರ್ನಾಟಕದಲ್ಲೂ ಸಹಕಾರ ಸಂಸ್ಥೆಗಳು ಇದೇ ಸ್ಥಿತಿಗತಿ ಇರೋದು. ನೀವೇನು ಗಲಾಟೆ ಮಾಡಿದ್ರು ಮಟ್ಟಿದ್ರು ಏನು ಇಲ್ಲ. ನಾನು ಟೌನ್ ಬ್ಯಾಂಕ್ ಇದಾಗ ಹೇಳಿದೆ, ಬಾಯಿ ಬಂದು ಕೂಗಾಡೋಕೆ ಇವೇನು ಜಾತ್ರೆಗಳು ಇಲ್ಲ ಅಗ್ನಿಕೊಂಡು ಇದಾಗ ಹೋಗಿ ಅಂತ ಕೂಗಾಡ್ತಾರೆ ಅವಲ್ಲ. ಪ್ರತಿಯೊಂದು ನೀವೇನೇ ಮಾತಾಡಬೇಕಂದ್ರೂ ಕಾನೂನು ಬೇಕಂದ್ರೆ ಕಾನೂನು ಚೌಕಟ್ಟು ಮಾತಾಡಿ ಅದಕ್ಕೊಂದು ಬೆಲೆ ಸಿಗುತ್ತೆ. ಸುಮ್ಮನೆ ಬಾಯಿ ಹಂಗೈತೆ ಹಂಗೈತೆ ಕೂಗಾಡಿದ್ರೆ ಏನು ಬರ್ತೈತೆ? ಪೊಲೀಸ್ ಪ್ರೊಟೆಕ್ಷನ್ ಇರ್ತೈತೆ, ಎಲ್ಲ ಇರ್ತೈತೆ. ಸುಮ್ಮನೆ ನೀವು ಕೂಗಾಡೋದು ನೀವು ಚೀಪ್ ಆಗ್ತಾರೆ, ಕೂಗಾಡ್ದವ್ರು ಚೀಪ್ ಆಗ್ತಾರೆ. ಯಾಕೆ ಅಂದರೆ ಕಾನೂನು ಅವ್ರಿಗೆ ತಿಳ್ಕೊಂಡಿರೋಲ್ಲ. ಪ್ರತಿಯೊಬ್ಬ ನಾಗರಿಕನು ಅಷ್ಟೇ, ಸರ್ಕಾರದ ಆದೇಶ ಏನು ಬರ್ತಿದ್ರೆ ಏನು ಕಾನೂನು ಕಟ್ಲೆ ಮಾಡ್ತಾರೆ ಅವನು ತಿಳ್ಕೊಂಡು ಮಾತಾಡಿದ್ರೆ ಅದಕ್ಕೆ ಮೇಲೆ ತೂಕ ಇದೆ. ಸರಿ, ಈಗ ಏನು ಸುದ್ದಿ ಬಂದಿಲ್ಲ ಸಾಮಾನ್ಯವಾಗಿ ಅವ್ರು ಹೋಗಲ್ಲ ಸರ್. ಯಾಕೆ ಅಂದಿಲ್ಲ ಇವತ್ತು ತಗೊಂಡು ನಾವು ನೆನ್ನೆ ಪ್ರತಿಕ್ರಿಯೆ ಮಾಡಿಸ್ಬೇಕಾಯ್ತು ವಕಾಲತ್ತಿ ಸೇನಾ, ಇವತ್ತು ತಗೊಂಡು ಹೋಗ್ಬೇಕು. ಕಂಟಿನ್ಯೂ 3 ದಿನ ರಜೆ ಐತೆ, ಯಾವುದೇ ಕಾರಣಕ್ಕೂ ಅದು ಆಗಲ್ಲ ನಮ್ಮ ಒಂದು ಅನಿಸಿಕೆ. ಇದ್ರ ಮೇಲೆ ಹೆಂಗೋ ಗೊತ್ತಿಲ್ಲ ಸರ್. ಬ್ಯಾಂಕಿಂದನೇ ಎರಡು ಕೊಟ್ಟೆ ಎರಡು ಕೊಡೋದು ಎಲ್ಲರಿಗೂ ಮತದಾನ ಹಕ್ಕು ಕೊಡಿಸೋ ಒಂದು ವ್ಯವಸ್ಥೆ ಸರ್ ಮಾಡೋಕ್ಕೆ ಕಡಿಮೆ ಇತ್ತಲ್ಲ ಸರ್. ಒಂದು ಒಬ್ಬರಿಗೆ ಮತದಾನದ ಹಕ್ಕು ಕೊಡಿಸ್ಬೇಕು ಅಂದರೆ ಕೋರ್ಟ್ಗೆ ಫೀಸ್ ಕಟ್ಟಬೇಕು, ಕೋರ್ಟ್ ಫೀಸ್ ಕಟ್ಟಬೇಕು. ನಮ್ಮಲ್ಲಿ ಇದ್ದಾಗ ಎಲ್ಲರಿಗೂ ಕೊಡಿಸ್ಬೇಕು ಅಂದರೆ ಸುಮಾರು ಹಣ ಖರ್ಚಾಗುತ್ತೆ. ಆಮೇಲೆ ಒಂದು ಸರಿ ನಾವು ಅದೇ ಮಾಡಿದರೆ ಪ್ರತಿ ಸರಿನೂ ಸದಸ್ಯರು ಅದನ್ನೇ ಬಿಡು ಬರ್ತಾರೆ ಅಂತಾರೆ, ಬರೋದಿಲ್ಲ ಮಾಡಲ್ಲ ಯಾವಾಗ ಮಾಡಲ್ಲ ಮೇಂಟೆನೆನ್ಸ್ ಮಾಡಲ್ಲ ನಾವಾಗ ಇನ್ನೂ ಚೀಪ್ ಮಾಡಿಕೊಟ್ಟಂಗ ಹೌದಲ್ರು. ಅದೇ ಸರ್ ಕಾನೂನು ಅವನು ನಾವೇ ಕಾನೂನು ಮುರಿದು ಅವ್ರಿಗೆ ಇನ್ನೂ ಸರ ಸದ್ರ ಆಗಂಗಾಗುತ್ತೆ. ಕಾನೂನು ಒಂದ್ಸರಿ ಅವ್ರು ಅನುಭವಿಸಿದ್ರೆ ಬರ್ತಾರೆ, ಪ್ರತಿಕ್ರಿಯೆಯಲ್ಲಿ ಭಾಗವಹಿಸ್ತಾರೆ, ವ್ಯವಹಾರ ಮಾಡ್ತಾರೆ, ಜನರಲ್ ಬಾಡಿ ಬರ್ತಾರೆ. ಅದು ಬರಲಿ ಎಂಬ ಉದ್ದೇಶದಿಂದ ನಾವು ಕೋರ್ಟ್ಗೆ ಹೋಗಿ ಅದನ್ನು ತಂದ್ಕೊಡೋಕ್ಕೆ ಇಷ್ಟಪಡಲಿಲ್ಲ. ಮುಂದಿನ ದಿನಗಳಲ್ಲಿ ಅರ್ಹತೆ ಕೊಡಿಸೋದಕ್ಕೆ ಏನೇನು ಕ್ರಮ ತಗೊಂತೀರಿ? ಮುಂದಿನ ದಿನದಲ್ಲಿ ಒಬ್ರು ಹೇಳಿದರೆ ಅದು ನನಗೆ ಇನ್ನೂ ಪಕ್ಕ ಇಲ್ಲ, ನಾನು ಹೇಳೋಕ್ಕೂ ಆಗಲ್ಲ. ಏನು ಎಲ್ಲ ಬ್ಯಾಂಕ್ನಾಗ ಆ ರೀತಿ ತರ್ಬೋದಂತೆ, ಬೈಲ ತಿದ್ದುಪಡಿ ಮಾಡ್ಕೋಬೇಕು. ನಮ್ಮಲ್ಲಿ ಹಿಂದೆ ಏನು ಬೈಲ ಮಾಡಿದ್ವಿ ಸರ್ಕಾರದ ಆದೇಶದ ಪ್ರಕಾರ, ಅದರಲ್ಲೇ ಒಂದು ಸೂಕ್ಷ್ಮವಾದ ವಿಷಯ ಇದೆ ಅಂತೆ. ಅದ್ರ ಪ್ರಕಾರ ಮಾಡಿದರೆ ಮತ್ತೆ ಎಲ್ಲದನ್ನು ಅರ್ಹತೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಅದು ಓಪನ್ ಮಾಡೋಂಗಿಲ್ಲ, ಅದು 100% ಪಕ್ಕನೂ ಆಗಿಲ್ಲ ನಮಗೆ. ಅದನ್ನು ಕ್ಲಾರಿಫಿಕೇಷನ್ ತಗೊಂಡು ಜನರಲ್ ಬಾಡಿ ಇರ್ತೈತಿ ಪಕ್ಕ ಮಾಡಿಕೊಂಡು ಅದಕ್ಕೇನಾದ್ರೂ ಅವಕಾಶ ಇದೆ ಅದಕ್ಕೇ ಬೈಲ ತಿದ್ದುಪಡಿ ಮಾಡ್ತೀವಿ. ಆ ಬೈಲ ತಿದ್ದುಪಡಿ ಮಾಡಿದಾಗ ಯಥಾ ಪ್ರಕಾರ ಎಲ್ಲರಿಗೂ ಹೋಗಿಲ್ಲ ಸರ್. ಈಗ ಮತ್ತೆ ಅಧ್ಯಕ್ಷ ಇಂಥವ್ರೆ ಅಂತ ಹೇಳ್ಬಿಟ್ಟು ಏನಾದರೂ ಎಲೆಕ್ಷನ್ ನಡೀತಾ ಇದೆಯಾ? ಇಲ್ಲ ಗುರುತಿಸ್ಕೊಂಡು ಈಗ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಗುರುತಿಸ್ಕೊಂಡೇ ಇಲ್ಲ, ಯಾವ ವರ್ಷನೂ ಗುರುತಿಸ್ಕೊಂಡಿಲ್ಲ. ನಮ್ಮಲ್ಲಿ ಏನೂ ನಾವು ಬೇಡ ಅಂದ್ರೂ ಬಂದ್ಕೊಂಡು ಗುರುತಿಸ್ತಾರೆ. ನಮ್ಮಲ್ಲಿ ಯಾರು ಅಂತವ್ರು ಇಲ್ಲ, ಆಗಬೇಕು ಮಾಡಬೇಕು ನಾನೇ ಆಗಬೇಕು ಮತ್ತೊಬ್ಬರು ಆಗಬೇಕು ಏನು ಇಲ್ಲ, ಎಲ್ಲ ಅನುಮತಿ ಮೇಲೆ ನಡೆದೋಗಿ. ಸರ್ ಮುಂದಿನ ದಿನಗಳಲ್ಲಿ ಏನು ಮಾಡೋದು, ಬ್ಯಾಂಕಿಂಗ್ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ? ಅದೇ ಸರ್, ಬ್ಯಾಂಕಿಂಗ್ ಸಂಬಂಧಪಟ್ಟ ಆಕ್ಟಿವಿಟೀಸ್ನೇ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು, ಕಲೆಕ್ಟ್ ಮಾಡಬೇಕು, ಲೋನ್ಗಳು ಕೊಡಬೇಕು. ಇದು ಲೋನ್ ಇದಾಗಿ ಸುಲಭ ಸುಲಭ ಮಾಡಬೇಕು. ಟ್ರಾನ್ಸಾಕ್ಷನ್ ಜಾಸ್ತಿ ಆದಂಗೆ ಅದನ್ನು ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸದ್ಯಕ್ಕಿಲ್ಲ ಸರ್, ನಮಗೆ ಬಂಡವಾಳ ಬೆಳಿಬೇಕು ಅನ್ನೋದೇ ನಮ್ಮ ತಲೆ ನಾನು ಒಂದು ಉದ್ದೇಶ ಇರೋದು. ಬಂಡವಾಳ ಬಂಡವಾಳ ಜಾಸ್ತಿ ಮಾಡ್ಕೊಂಡು ಹೋಗಿ ಸ್ವಲ್ಪ ಇನ್ನು ಸ್ವಲ್ಪ 40 ರೂಪಾಯಿ ಲೆವೆಲ್ಗೆ ಹೋದಾಗ ಅದ್ರ ಬಗ್ಗೆ ಗಮನ ಆಗುತ್ತೆ. ಡಿವಿಡೆಂಡ್ ನಮ್ಮದು ಒಂದು ಇದಿದೆ, ನಾವು 1 ಕೋಟಿ ಸಂಪಾದನೆ ಮಾಡಬೇಕು ನಿವ್ವಳ ಲಾಭ ಅಂಬೋದು. ಅಲ್ಲಿಗೆ ನಾವು ರೀಚ್ ಆದ ಅಂದರೆ ಆ ನಮಗೆ ಅವಾಗ ಡಿವಿಡೆಂಡ್ ಕೊಡೋಕೆ ನಮಗೂ ಖುಷಿ ಆಗುತ್ತೆ. ಇವಾಗ ನಮಗೆ ಬರ್ತಿರೋದು ಅವಿಗೆಲ್ಲ ನಾವು ಇಲ್ಲಿ ಬಂದ ಬರೋ 3-4 ಸಾವಿರ ರೂಪಾಯಿ ಕೆಲಸ ಮಾಡ್ತೀವಿ ನೌಕರಿಯವ್ರಿಗೆ. ಅಲ್ಲೇನಪ್ಪ ಇವತ್ತು ಎಷ್ಟೋ ಸುಮಾರು 3-4 ಸರಿ ಅವ್ರಿಗೆ ಸಂಬಳಗಳು ಜಾಸ್ತಿ ಮಾಡ್ಕೊತಿದ್ವಿ. ಇವತ್ತಿನ ಕಾಲಕ್ಕೆ ತಕ್ಕಂತೆ ಸನ್ನಿವೇಶಕ್ಕೆ ತಕ್ಕಂತೆ ಸಂಬಳಗಳು ಜಾಸ್ತಿ ಮಾಡ್ಕೊತಿದ್ವಿ. ಅವತ್ತಿನ ಸಂಬಳಕ್ಕೂ ಇವತ್ತಿನ ಕೊಟ್ಟರೆ ಸಂಬಳಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ಮೇಂಟೆನೆನ್ಸ್ಗಳು ಬರ್ತಿರ್ತೈತೆ. ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕು, ಈ ಸರಿ ನಾವೇ ಗೆದ್ದು ಬಂದು ಮೆಜಾರಿಟಿ ಸಿಕ್ಕಿದ್ರೆ ಎಲ್ಲ ಕಂಪ್ಯೂಟರೈಸ್ ಮಾಡಿಸ್ಬೇಕು ಅಂತ ಇದ್ದೀವಿ. ಕಂಪ್ಯೂಟರ್ ಸಿಸ್ಟಮ್ ಮಾಡಿಸ್ಬೇಕು ಅಂತ ಇದ್ದೀವಿ. ಅದು ಇನ್ನೂ ಒಂದು ನಮ್ಮಲ್ಲಿ ಬರೀ ಬುಕ್ಕು ಕಂಪ್ಯೂಟರ್ ಸಿಸ್ಟಮ್ ಇಲ್ಲ ಇನ್ನು.
ಬೇರೆ ಬ್ರಾಂಚಸ್ ಏನಾದ್ರು ಓಪನ್ ಮಾಡೋದು ಇಲ್ಲ ಸರ್, ಅವ ಇಡೇ ಏನಿಲ್ಲ. ಇವಾಗ ನೀವು ಒಂದು ಕೊಟ್ಟಂಗ ತಲೆ ಬಿಟ್ಟವು ಹೇಳಿ ಕೊಟ್ಟಿದ್ದೀರ, ಒಂದು ಹೇಳಿ ಮುಂದೆ ಕೇಸ್ನೆ ಮಾಡ್ಬೇಕಾಗ. ಇದು ಶೇರ್ ಕಾಲ್ ಮಾಡೋಕ್ಕಲ್ಲ ಸರ್, ಶೇರ್ ಕಾಲ್ ಮಾಡ್ತಿಲ್ಲ ಸರ್. ಶೇರ್ ಕಾಲ್ ಮಾಡ್ಬೇಕಂದ್ರೆ ನಮ್ಗೆ ಇದೊಂದೇ ಹೊಡ್ತಾ ಬಿಡುತ್ತೆ ಸರ್. ನಾವು ಶೇರು ತಗೊಂತೀವಿ ಅಂದ್ರೆ ಇನ್ನೂ ಬೇರೆ ಕಡೆ ಓಪನ್ ಮಾಡಿ ಅಲ್ಲಿ ತಗೋಬೇಕಾಗುತ್ತೆ ಸರ್. ಇಲ್ಲಿ ತಗೋಣ ಸಿಂಬಲ್ ತಗೋಕಲ್ವಾ? ಶೇರ್ ಕಾಲ್ ಫೋನ್ ಮಾಡೋದಕ್ಕೆ ಸರ್ಕಾರದ ಈ ತೊಡಕ ಇದಾವಲ್ಲ, ಅದನ್ನ ನಿಭಾಯಿಸೋಕ್ಕಾಗಲ್ಲ. ಶೇರ್ ಓಡಷ್ಟು ಜಾಸ್ತಿ ಮಾಡ್ಕೊಂಡ್ರೆ ಈ ಸರ್ಕಾರದ ಆದೇಶದ ಪ್ರಕಾರ ನಾವು ಸಮಸ್ಯೆನ ಭಾಳಷ್ಟು ಎದುರಿಸ್ಬೇಕಾಗುತ್ತೆ. ಶೇರ್ ಓಡರ್ಸ್ ಜಾಸ್ತಿ ಆದಂಗೆ ಅವ್ರಿಗೆ ಜನರಲ್ ಬಾಡಿ ದಿವಸ ನಾವು ಸುಮಾರು ವರ್ಷ ಸುಮಾರು ವರ್ಷ ಸರ್ ಸ್ಟಾಪ್ ಮಾಡಿ ನಮ್ಗೆ ಗೊತ್ತದ. ಕಾಣ್ತೀರಾ ಕಾಲ ಇದರಲ್ಲಿ ಇವಾಗ ಯಾರಾದ್ರೂ ಡೆತ್ ಆದ್ರೆ ಅವ್ರ ಶೇರ್ ಅವ್ರ ಮಕ್ಕಳಿಗಾಗಿ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ, ಅದು ಗೊತ್ತಿಲ್ಲ. ಆಮೇಲೆ ಯಾರನ್ನ ಈಗ ಒಂದು 5 ಲಕ್ಷ 10 ಲಕ್ಷ ಲೋನ್ ಬೇಕು ಅಂತ ಬಂದರೆ ಅವರು ಸೇರ್ತಾರಂತೆ. ಒಳ್ಳೆ ಪಾರ್ಟಿ ಸೌಂಡ್ ಪಾರ್ಟಿ ಬಂದರೆ ಒಂದು 10 ಲಕ್ಷ ರೂಪಾಯಿ ಆಧಾರ್ ಸಾಲ ಬೇಕು ಅಂತ ಅವರು ಸೇರ್ ಅಲ್ಲ. ಈಗ ನೀವು ಸಾಲ ಕೊಡೋದ್ರಲ್ಲಿ ಶೇರ್ ಮಾಡ್ಸೋಕ್ಕಿಂತ ಡಿಪಾಸಿಟ್ ಹಿಂಗೆ 2 ಲ್ಯಾಕ್ಸ್ 3 ಲ್ಯಾಕ್ಸ್ ಡಿಪಾಸಿಟ್ಗೆ ಇರೋ ಕೊಟ್ಟರೆ ಡಿಪಾಸಿಟ್ ಇನ್ಕ್ರೀಸ್ ಮಾಡ್ದಂಗಾಗುತ್ತೆ. ಬ್ಯಾಂಕ್ ಇದು ಮಾಡೋದಲ್ಲ, ಆ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಡಿಪಾಸಿಟ್ ಮಾಡೀವಿ, ಶೇರ್ ಬಂದು ಬಂದು ಮತ್ತೆ ನಿಲ್ಸಿವಿ. ಡಿಪಾಸಿಟ್ ತಗೊಳೋದು ಬೇಡ, ಶೇರ್ ಕೊಡೋದು ಬೇಡ ಅಂತ. ಅದರಿಂದ ಬರ್ತೈತೆ ಡಿಪಾಸಿಟು ಬರ್ತೈತೆ ನಮ್ಗೆ. ಒಂದೊಂದ್ಸರಿ ಓವರ್ ಬಂದಾಗ ಅದನ್ನ ಸರ್ಪಡಿ ಮಾಡೋಕ್ಕೆ ಕಷ್ಟ ಆಗೋಗ್ತದೆ. ಇವಾಗ ಏಕ್ದಮ್ ನಮ್ಗೆ ತಿಂಗಳಿಗೆ 50 ಲಕ್ಷ ಬಂತು ಅಂದರೆ ನಾವು 50 ಲಕ್ಷ ಲೋನ್ ಕೊಡಬೇಕು, ಒಳ್ಳೇದು ಸಿಗಬೇಕು. ಯಾಕೆಂದ್ರೆ ಇವತ್ತು ದಿವಸ ನಾವು ಮುಂಚೆ ನಮ್ಮ ಊರಾಗ ಇದ್ದಿದ್ದು ಒಂದು 2-3 ಸಹಕಾರ ಸಂಸ್ಥೆ ನನ್ನ ಇವತ್ತು ಇರೋದು ಮತ್ತೆ ಒಂದು 10-15 ಆಗಿದ್ದಾವೆ. ಎಲ್ಲರೂ ಎಳ್ಕೊಂಡೋಗಿ ಎಳ್ಕೊಂಡೋಗಿ ಕೊಡ್ತಾರೆ, ಯಾಕಂದ್ರೆ ಅವ್ರಿಗೆ ಕೊಡೋಕೆ ಆಗೋದಿಲ್ಲ. ಫುಲ್ ಸೆಕ್ಯೂರ್ ಇರಬೇಕು ನಮಗೆ ಲೋನು. ಅವ್ನು ನಾವು ಒಬ್ಬ ಮನುಷ್ಯಗೆ 10 ಲಕ್ಷ ಕೊಟ್ಟರೆ ಅಂದರೆ ಅದು ಅವ್ನು GGB ಸಮಾನ ಆಗಿರ್ಬೇಕು 10 ಲಕ್ಷ. ಅದು ಅವ್ನಿಗೆ ಹೆವಿ ದೊಡ್ಡ ಅಮೌಂಟ್ ಆಗುತ್ತೆ ಅಂದರೆ ನಮಗೆ ತೊಂದರೆ ಆಗುತ್ತೆ ಸರ್. ಮತದಾನ ಅರ್ಹತೆ ಕಲ್ಕೊಂಡಿದ್ದಲ್ಲ, ನಿಮ್ಮ ಮತದಾರರಿಗೆ ನಿಮ್ಗೊಂದು ಹೇಳ್ಬಿಡಿ ಫೈನಲಾಗಿ. ಏನು ಹೇಳಲ್ಲ ಸರ್, ಅದೇ ಸರ್ಕಾರದ ಆದೇಶದ ಪ್ರಕಾರ ಜನರಲ್ ಬಾಡಿಗೆ ಅಟೆಂಡ್ ಆಗಬೇಕು, ಟ್ರಾನ್ಸಾಕ್ಷನ್ ಮಾಡಬೇಕು, SBI ಅಕೌಂಟ್ನಲ್ಲಿ ಮಿನಿಮಮ್ 500 ರೂಪಾಯಿ ಬ್ಯಾಲೆನ್ಸ್ ಇರ್ಬೇಕು. ಇಷ್ಟು ಅವ್ರು ಫಾಲೋ ಅಪ್ ಮಾಡಿದರೆ ಅವರಿಗೆ ಮುಂದಿನ ದಿನಗಳಲ್ಲಿ ಇಷ್ಟು ಅವ್ರು ಫಾಲೋ ಅಪ್ ಮಾಡಿದರೆ ಬಂದೇ ಬರುತ್ತೆ ಮತದಾನ. ಬಂದೇ ಬರುತ್ತೆ, ಯಾರೂ ನಿರಾಕರಣೆ ಮಾಡೋಂಗೇ ಅಲ್ಲ. ಅದು ನಾವು ಆ ಮತದಾನ ಹಕ್ಕು ಕೊಡೋದು ಬಿಡೋದು ನಮ್ಗೆ ಕೈಲಿ ಯಾರ ಕೈಲೂ ಇಲ್ಲ. ಎಲೆಕ್ಷನ್ ಆಫೀಸರೇ ಅವರು ಫೈನಲ್ ಮಾಡ್ಕೊಡ್ತಾರೆ. ಲೆಟರ್ ತಗೊಂಡು ಬಂದು ನೋಡಿ ಅಲ್ಲಿ ತಗೊಂಡೋಗಿ ಡಿಆರ್ ಆಫೀಸ್ಗೆಲ್ಲ ಲೆಟರ್ ಕೊಡೋದು ನಮ್ಮನ್ನು ತಗೊಂಡೋಗಿ ಸ್ಟಾಫ್ಗೆ ಅದನ್ನು ತಗೊಂಡು ಮಾಡಿ ಕೊಡ್ತಾರೆ. ನಮ್ಮ ಟ್ರಿಪ್ ಬಂತು, ನಮ್ಮ ಬಂದರೆ ಎಲ್ಲ ಸದಸ್ಯರಿಗೂ ನಾವು ಒಂದು ಮಾಹಿತಿ ಕೊಡ್ತೀವಿ, ಒಂದು ನೋಟಿಸ್ ಶೋ ಮಾಡಿ ಇನ್ಮೇಲಿಂದ ಅಂದರೆ ನಮ್ಮಲ್ಲಿ ಅಕೌಂಟ್ ಓಪನ್ ಮಾಡಿ ನೀವು 5 ರೂಪಾಯಿ ಜನರಲ್ ಬಾಡಿ 3 ಜನರಲ್ಬಾಡಿ ಅಟೆಂಡ್ ಮಾಡಲೇಬೇಕು, ಇಲ್ಲಿ ನಮ್ಮಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಅಂತ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಕೆಲವರು ಸಪ್ರೇಟಾಗಿ ಕಳಿಸ್ಬೇಕಾಗಿತ್ತು ಏನು ಈ ಮತದಾನದ ಹಕ್ಕು ಅಂತ, ಯಾವಾಗ ಕಳಿಸ್ಬೇಕಾಗಿತ್ತು ಅಂದರೆ ಲಾಸ್ಟ್ ಮೀಟಿಂಗ್ ಅಂತ ಹೇಳ್ತಾರೆ. ಇವಾಗ ಕಳಿಸಿ ಏನು ಬಿಟ್ಟರೆ ನಮ್ಮ ಲಾಸ್ಟ್ ಮೀಟಿಂಗ್ನಾಗೆ ಅದು ಇದಾಗೋದಿಲ್ಲ. ಪ್ರತಿ ವರ್ಷವೂ ನಿಮಗೆ ಕ್ಯೂಆರ್ ಕೊಟ್ಟೇ ಇದ್ದೀವಿ, ನೀವು ಬುಕ್ ನೋಡಲ್ಲ. ಇವಾಗ ನೋವು ಬಂತು ಏನೋ ಬಂದೈತೆ ಅಂತ ನೋಡ್ತಿದ್ರೆ ಬಿಸಾಕ್ತಿಲ್ಲ. ಅಟ್ಲೀಸ್ಟ್ ಆ ಬ್ಯಾಂಕಿನ ಒಂದು ಸಂಸ್ಥೆ ಬೇಕು ಅಭಿಮಾನ ಇಟ್ಕೊಂಡು ಪೇಜ್ಗಳನ್ನು ತಿರುವಾಕಿದೆ, ಏನೈತೆ ಏನಿಲ್ಲ, ನಾವು ಭಾಗವಹಿಸಿ ಏನು ಕೇಳ್ಬೋದು ಬಿಡ್ಬೋದು, ಇಲ್ಲ ಅವ್ರಿಗೊಂದು ಸಜೆಷನ್ ಏನು ಕೊಡ್ಬೋದು, ಇಲ್ಲ ಒಂದು ಮಾರ್ಗದರ್ಶನ ಏನು ಕೊಡ್ಬೋದು, ಯಾರು ಏನು ಅಂತ ಅದ್ರ ಬಗ್ಗೆ ಯಾವ ಸದಸ್ಯರು ಈ ರೀತಿ ಗಮನವೇ ಇರ್ತದಿಲ್ಲ. ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಬಾಲೆನಹಳ್ಳಿ ಉದ್ದಯನಪಾಳ್ಯದ ಅಡಿಕೆ ತೋಟಗಳು ನೀರಿಲ್ಲದೆ ಒಣಗಿದೆ. ಈ ಕೂಡಲೇ ಕಳ್ಳಂಬೆಳ್ಳ ಕೆರೆಯಿಂದ ನೀರು ಹರಿಸದಿದ್ದರೆ ಈ ಭಾಗದ 60 ಎಕರೆಗೂ ಹೆಚ್ಚು ಅಡಿಕೆ ತೋಟಗಳು ಒಣಗುವ ಸಾಧ್ಯತೆ ಇದ್ದು ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಳಲಿ. ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಬಾಲೆನಹಳ್ಳಿಯ ಉದ್ದಯನಪಾಳ್ಯದಲ್ಲಿ ರೈತರಾದ ರಾಮಕೃಷ್ಣಪ್ಪ, ಲಕ್ಷ್ಮೀಶ ಹಾಗೂ ಅಣ್ಣಯ್ಯಪ್ಪನವರಿಗೆ ಸೇರಿದ 12 ಎಕರೆ ತೋಟದ 5,000 ಅಡಿಕೆ ಮರಗಳಲ್ಲಿ 3,000 ಮರಗಳು ಒಣಗಿ ಹೋಗಿರ್ತವೆ. ಇದಲ್ಲದೆ ಈ ಭಾಗದ 100 ಎಕರೆಗೂ ಹೆಚ್ಚು ತೋಟ ಒಣಗುವ ಪರಿಸ್ಥಿತಿ ಇದ್ದು ಈ ಕೂಡಲೇ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕಳ್ಳಂಬೆಳ್ಳ ಕೆರೆಯಿಂದ ನೀರು ಹರಿಸದಿದ್ದರೆ ರೈತರನ್ನು ದೇವರೇ ಕಾಪಾಡಬೇಕು. ಇಡೀ ಶಿರಾ ತಾಲೂಕಿಗೆ ಉದ್ದಯನಪಾಳ್ಯದಲ್ಲಿ ಬಹಳ ತೊಂದರೆ. ಟ್ಯಾಂಕರ್ನ ಓಡಿಸಿರು ಆಗ್ತಾ ಇಲ್ಲ, ಇಲ್ಲ ಬೇರೆ 20 ಕಿಲೋಮೀಟರ್ ಇಂದ ಪೈಪ್ ಲೈನ್ ಮಾಡ್ಕೊಂಡ್ಬಂದ್ರು ಆಗ್ತಾ ಉಳಿತಾ ಇಲ್ಲ. ಏನ್ ಮಾಡಿದ್ರು ಬಹಳ ಅಭಾವಕ್ಕೆ ಬಂದು ನಮ್ಮ ಪರಿಸ್ಥಿತಿ ಇಸಾ ತಾಮ ಮಟ್ಟಕ್ಕೆ ಬಂದೈತೆ. ಆದ್ರೆ ನಾವು
ಏನೋ ಒಂದು ಮಂಡು ಧೈರ್ಯದಿಂದ ಕಾಲ ಕಳೀತಾ ಇದ್ದೀವಿ ಬಿಟ್ಮೇಲೆ ನಾವು ನಮ್ಮ ಜೀವನದ್ದೇ ಉದ್ಯಮ ಪಡೆದಲ್ಲಿ ಪ್ರತಿಯೊಬ್ಬರಿಗೂ ತೊಂದರೆ ಆಗಿ ಅವ್ರ ಜೀವನ ಯಾವ ತರ ಮಾಡ್ಬೇಕು ಎಂಬುದೇ ಗೊತ್ತಾಗ್ತಾ ಇಲ್ಲ. ಬಹಳ ಅಭಾವಕ್ಕೆ ಬಂದ್ಬಿಟ್ಟೈತಿ. ಈಗ ಪ್ರತಿಯೊಬ್ಬರು ಊರ್ ಬಿಡೋ ಪರಿಸ್ಥಿತಿಗೆ ಬಂದೈತಿ. ಅದ್ರ ಮುಂದೆ ಏನು ಜೀವನಕ್ಕೆ ಏನ್ ಮಾರ್ಗ ಮಾಡಬೇಕು, ನಾವ್ ಯಾವ ತರ ಜೀವನ ಮಾಡ್ಬೇಕು ಎಂಬುದು ತೋಚುತ್ತಾ ಇಲ್ಲ. ಮುಖ್ಯವಾಗಿ ಇದು ಮುಖ್ಯವಾಗಿ ಇಸತಾಮದೊಂದು ಬಿಟ್ಮೇಲೆ ಇನ್ನೆಂದು ಇನ್ನೇನೊಂದು ನಾ ಐಡಿಯಾ ಬರ್ತಲೇ ಇಲ್ಲ. ಮುಂದೇನ್ ಐಡಿಯಾ ಮಾಡ್ಬೇಕು ಎಂಬುದು ನಮ್ಗೆ ಗೊತ್ತಾಗಿಲ್ಲ. ನೀರೇನ್ ಬರಲ್ವಾ ಕೆರೆ ನೀರು ಇಲ್ಲಿಗೆ? ಕೆರೆ ನೀರು ಅರ್ಜಿ ಕೊಟ್ಟೈತೆ. ಅರ್ಜಿನೂ ಅದು ಉದಾಸೀನ ಮಾಡ್ತಾ ಇದಾರೆ. ನೀರು ಕೆರೆ ನೀರು ಬಿಡ್ತಾ ಇಲ್ಲ. ಮೊದ್ಲೆಲ್ಲ ಕೆರೆ ನೀರು ಬಿಡೋರು. ಕಾಲುವೆ ಇದಾವ? ಕಾಲುವೆ ಇದಾವೆ. ಮೊದ್ಲೆಲ್ಲ ಕೆರೆ ನೀರು ಬಿಟ್ಕೊಂಡು ಹತ್ತಸರೆ ಒಳಗೆ ಒಂದ್ ಮೂರದ ನಾಲ್ಕದ ಆಯಸರು ತೋಟ ಉಳಿಯವು. ಈಗ ಈ ವರ್ಷದ ಗಿಡ್ಲು ಏನು ಎರಡು ವರ್ಷ ಏನು ತೂಬೇತಿಲ್ಲ. ಕೆರೆಗೆ ಇರೋ ನೀರ ಎಷ್ಟೇ ನೀರಿದ್ರು ಚಿರಾ ಕೆರೆ ಹೊಡೆದು ಖಾಲಿ ಮಾಡಿ ಈ ಕಡೆ ನಮ್ಮ ಕೆರೆ ನೀರು ನಮಗ್ ಬಿಡ್ತಾ ಇಲ್ಲ. ಬೇರೆ ಏನೊಂದು ಏನು ಬೇರೆಯವ್ರಿಗೆ ಅನುಕೂಲ ಮಾಡ್ತಾರೆ. ಸಿರಾ ಕೆರೆಗೆ ಹೊರಗಡೆ ನೀರು ಬಿಟ್ಟು ಅವ್ರು ನುಡಿಸ್ತಾರೆ. ಬಿಟ್ಟಮೇಲೆ ನಮ್ ಕೆರೆ ನೀರು ನಮಗ್ ಬಿಡ್ತಾ ಇಲ್ಲ. ನಮ್ಗ್ ಊಟ ಕೊಡ್ತಾ ಇಲ್ಲ. ಊಟಕ್ಕೆ ತೊಂದರೆ ಆಗೈತೆ. ಈ ಕಡೆ ಮಕ್ಕಳು ಮರಿ ಸಾಕ ಕಷ್ಟ ಐತೆ. ದನ ಕರ ಉಳಿಯೋದ್ ಕಷ್ಟ ಐತೆ. ನಾವ್ ಏನು ಯಾವ್ದ್ರಲ್ಲಿ ಜೀವನ ಮಾಡ್ಬೇಕು ಎಂಬುದು ನಮಗ್ ಗೊತ್ತಾಗ್ತಾ ಇಲ್ಲ. ಈ ಮೇಲಧಿಕಾರಿಗಳು ಏನ್ ಹೇಳ್ತಾ ಇದಾರೆ? ಮೇಲಧಿಕಾರಿಗಳು ನಮ್ಮ ಅರ್ಜಿ ಕಾಲ ಒದಿತಾ ಇದಾರೆ. ನಾವು ಅವರ್ಜಿ ಕಾಲ ಒದಿಯೋದ್ರಿಂದ ಎಲ್ಲ ಒಟ್ಕೋಗಿ ಇಸತಾಮ ನಮ್ಮ ಮಟ್ಟಿಗೆ ನಮ್ಮ ಇಡೀ ಶಿರತ್ ತಾಲೂಕಿಗೆ ನಮ್ಮ ಮುದ್ದೇನ್ ಪಾಡೋದಷ್ಟು ತೊಂದರೆ ಆಗಿರೋದು ಯಾವ ಕಡೆನು ಈ ತರ ತೊಂದರೆ ಆಗಿಲ್ಲ. ನಮ್ಮ ಮುದ್ದೇನ್ ಪಾಡೋಗೆ ಇಷ್ಟೊಂದು ತೊಂದರೆ ಆಗಿರೋದು. ಬೋರು ನಡೀತಾ ಬೋರ್ ಎಲ್ಲ ಆಪ್ ಆಗಿವೆ. ಬೋರ್ ನಿಂತೋಗಿವೆ. ಹೊರಗಡೆಯಿಂದ ಟ್ಯಾಂಕರ್ನ ಸಾಲ ಇಪ್ಪಿತ ಸಾಲ ಮಾಡಿಬಿಟ್ಟು ಟ್ಯಾಂಕರ್ನ ನೀರು ಹೊಡಿಸಿದೀವಿ. ಅದ್ರಾಗೂ ಬ್ಯಾಗದ ಆಗಿ ಅದ್ರಾಗೂ ಎಲ್ಲ ಹಣ್ಣಾಗೈತಿ. ಪೂರ ಎಲ್ಲ ತೋಟಗಳೆಲ್ಲ ಒಣಗ್ಯಾವೆ. ಇನ್ನ ಮುಂದೆ ಇರವು ಒಣಗ್ತವೆ. ಆದಷ್ಟು ಮಟ್ಟಿಗೆ ಇರೋ ನೀರು ಬಿಟ್ಟು ತೂಬೆಚ್ಚಿ ನಮ್ಗೆ ಒಂದು ಕೆರೆ ತೂಬೆತ್ತಕ್ಕೊಂದು ಅವಕಾಶ ಮಾಡಿ ಮೇಲಧಿಕಾರಿಗಳು ಕೈ ಮುಗಿದು ಕೇಳ್ಕೊಂತೀನಿ. ನಮ್ಗೆ ಒಂದು ಸಹಾಯ ಮಾಡಬೇಕು ಅಂತ. ನಾನು ಈ ಇಸ ಕುಡಿಯೋದು ಜೀವ ಹೋದಾಗ ಪರಿಹಾರ ಕೊಡೋದಲ್ಲ, ಜೀವಿದ್ದಂಗೆ ಕೊಟ್ಟು ಪರಿಹಾರ ಕೊಡ್ಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊಂತೀನಿ. ಆ ತೋಟ ಉಳಿಸ್ಬೇಕು, ನೀರು ತೂಬೆತ್ತು ಕೊಡ್ಬೇಕು, ನಮ್ಮ ತೋಟ ಅಡು ಉಳಿಬೇಕು. ಮಟ್ಟಿಗೆ ದನ ಕರ ಕುಡಿಯೋ ನೀರಿಗೂ ಸಹ ತೊಂದರೆ ಆಗೈತೆ. ಈ ಮೂರು ದಿನ ಕುಡಿಯೋ ನೀರಿಗೂ ಆದ್ರೆ ತೊಂದರೆ ಆಗ್ಬಿಟ್ಟು ಬಹಳ ಅಭಾವಕ್ಕೆ ಬಂದೈತೆ. ಇದನ್ನ ಸಾಕಷ್ಟು ಇದು ಗೌರ್ಮೆಂಟ್ ಮೇಲಧಿಕಾರಿಗಳು ಎಸಿ ಡಿಸಿ ಇವೆಲ್ಲ MLA ಆಗ್ಲಿ ಮೇಲೆ ಯಾರೇ ಆಗ್ಲಿ ಮಿನಿಸ್ಟ್ರಿ ಆಗಿರ್ಲಿ ಯಾರೇ ಆಗ್ಲಿ ನಮ್ಮ ಉದ್ದೇನ್ ಪಾಳ್ಯದೊಂದು ಸ್ವಲ್ಪ ಗಮನಕ್ಕೆ ತಗೊಂಡು ತೂಬೇಕು ಕೊಡ್ಬೇಕು ಅಂತ ನಾನು ಎಲ್ಲಾರು ಕೈ ಮುಗಿಯೋ ನಾನು ಒಬ್ಬನೇ ಕೈ ಮುಗಿದು ಬೇಡ್ಕೊಂತೀನಿ ಸರ್. ಈಗ ನಿಮ್ಮ ಬೋರ್ ಎಷ್ಟು ಹಾಕ್ಸಿದ್ದೀರಾ? ಬೋರ್ ಐದು ಬೋರ್ನೊಳಗೆ ಒಂದು ಡ್ರಾಪ್ ಕೂಡ ನೀರು ಬರ್ತಾ ಇಲ್ಲ. ಒಂದು ಬೋರ್ನ 40 ಲೆಂತ್ ಐತೆ, ಒಂದು ಬೋರ್ನ 38 ಐತೆ. ಸಿಂಗಲ್ ಪೇಜ್ 800 ಎರಡು ಓಡ್ತಾ ಎರಡು ಇದಾವೆ. ಆದ್ರೂ ಕುಡಿಯಕ್ ನೀರಿಲ್ಲ. ಬಹಳ ಅಭಾವ ಬಂದಿತ್ತು. ಸರಿ, ಇನ್ನೇನ್ ಹೇಳಕ್ ಇಷ್ಟಪಡ್ತೀರಾ? ಇನ್ನೇನಿಲ್ಲ ಸ್ವಾಮಿ. ಇಸ ಕುಡಿಯೋದು ಒಂದ್ ಬಾಟ್ಲು ತಾಮದು ಒಂದ್ ಐತೆ. ಇಲ್ಲ ನೇಣ್ ಹಾಕೋಬೇಕು, ಇಲ್ಲ ಇಸ ಕುಡಿಬೇಕು. ಮಕ್ಳು ಮರಿ ಸಾಕಕ್ಕೂ ತೊಂದರೆ ಆಗೈತೆ, ದನ ಕರ ಉಳಿಯೋದ್ ತೊಂದರೆ ಆಗೈತೆ. ಕುಡಿಯೋಕೆ ನೀರ ಇಲ್ಲ ಅಂದ್ರೆ ನಾವು ಉಳಿಯೋದಿನ್ ಎಲ್ಲಿ ಬಂದ್ ಸ್ವಾಮಿ? ಹೊರಗಡೆ ನಮ್ಮ ಊರ್ ಗೂರೇ ನಾವು ಉದ್ದೇನ್ಪಾಳೆನ ಹೊರಗಡೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡೋದು ಎಲ್ಲ ಸೇರಿ ಮಾತಾಡ್ಕೊಂಡು ಒಂದು ಹೊರಗಡೆ ಹೋಗ್ಬೇಕು. ಹೋಗೋಕೆ ಒಂದ್ ಪ್ರಯತ್ನ ಮಾಡ್ಬೇಕು. ಬಿಟ್ಮೇಲೆ ನಿಂತ್ಕೊಂಬಕ್ ಆಗ್ತಾ ಇಲ್ಲ, ಕೂಕೊಂಬಕ್ಕೂ ಆಗ್ತಾ ಇಲ್ಲ. ಜೀವನಕ್ಕೆ ಬಹಳ ಕಷ್ಟ ಐತಿ. ಒಂದ್ ದನಿ ಕೂಡ ನೀರಿಲ್ಲ. ಬಹಳ ದನಗಳು ಕೂಡ ಕೆಲವು ಜಾಗದಾಗೆ ನಮ್ಮೂರಿನಲ್ಲೇನ ದನಗಳು ಕೂಡ ಒಂದು ಹೊರಳುತ್ತಾ ಇದಾವೆ. ಟ್ಯಾಂಕರ್ನಾಗೆ ನೀರು ಒದಗಿಸಕ್ ಆಗಲ್ಲ. ತೋಟ ಉಳಿಸಕ್ಕೆ ಕೆರೆ ನೀರ್ ತರ ಕೆರೆ ಪ್ರಯತ್ನ ಪಟ್ಟಿದ್ದೀರಾ? ಕೆರೆ ನೀರು ತರ ಅರ್ಜಿ ಕೊಟ್ಟಿದ್ದಾಗೈತೆ, ಸೈನು ಹಾಕಿದ್ದಾಗೈತೆ. ಆದ ಅರ್ಜಿನ ಮೇಲಧಿಕಾರಿಗಳೇ ಕಾಲ ಒಲಿತಾ ಇದಾರೆ. ಅದಕ್ಕೆ ಏನ್ ಅದಕ್ಕೇನ್ ಪರಿಹಾರ ಇಲ್ಲ. ಪರಿಹಾರ ಏನ್ ಹುಡುಕ್ಬೇಕು ಎಂಬುದು ಯೋಚನೆ ಮಾಡ್ತಾ ಇದ್ದೀವಿ.
ಮೇಲಧಿಕಾರಿಗಳು ಆ ಅರ್ಜಿ ಕಾಲಕ್ಕೆ ಹೊತ್ತಮೇಲೆ ಮುಂದೇನು ಮಾಡಬೇಕು ಅಂಬೋದು ಯೋಚನೆ ಮಾಡ್ತಾ ಇದ್ವಿ. ವಿಷ ಕುಡಿಯೋದು ನೀರನ್ನ ಹಾಕೋಬೋದು, ಏನೋ ನಾವು ಜೀವ ಕಳ್ಕೊಂಬೋದು ಒಂದು ಯೋಚನೆ ಮಾಡ್ತಾ ಇದ್ವಿ ಅಷ್ಟೇ. ಅಧಿಕಾರಿಗಳು ಯಾರನ್ನ ಬಂದು ವೀಕ್ಷಣೆ ಮಾಡಿದಾರ? ಅಧಿಕಾರಿಗಳು ಏನೇ ಅರ್ಜಿ ಕೊಟ್ರು ಅರ್ಜಿಗಳು ಅರ್ಜಿನ ಇಲ್ಲಿ ಬಂದು ವೀಕ್ಷಣೆ ಮಾಡಿದಾರ? ನೋಡಿದಾರ? ನೋಡಿಲ್ಲ, ನೋಡಿಲ್ಲ, ಬಂದು ಇಲ್ಲ, ಏನು ಮಾಡ್ತಾ ಇಲ್ಲ. ನಮ್ಮ ರೈತರ ಬಗ್ಗೆ ಏನು ಗಮನ ಕೊಡ್ತಾ ಇಲ್ಲ. ಅವ್ರು ಊಟ ಮಾಡೋದು ಅವ್ರು ಚೆನ್ನಾಗಿರೋದು ನೋಡ್ತಾರೆ, ಬಿಟ್ಟ ಮೇಲೆ ರೈತರ ಮೇಲೆ ರೈತರ ಬಗ್ಗೆ ಏನು ಗಮನ ತಗೊಂಡಿಲ್ಲ, ರೈತರಲ್ಲಿ ಮಾತಾಡಿಲ್ಲ, ರೈತರಿಗೆ ರೈತರ ಬಗ್ಗೆ ಗಮನನೇ ತಗೊಂಡಿಲ್ಲ. ನಮ್ಮೂರಲ್ಲಿ ಏನಾಗೈತೆ ಏನಾಗೈತೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಒಂದು ರೆವಿನ್ಯೂ ಆಗಲಿ, ಯಾವ್ಯಾವ ಡಿಪಾರ್ಟ್ಮೆಂಟ್ ಯಾರೇ ಆಗಿರಲಿ, ಯಾವ ಥರ ಆಗೈತೆ ಪರಿಸ್ಥಿತಿ ಎಂಬುದು ಬಂದು ಇದು ಇದ್ರೊಳಗೆ ಸ್ಪಾಟ್ನಾಗ ಬಂದಿಲ್ಲ, ನಿಂತಿಲ್ಲ, ನೋಡಿಲ್ಲ. ನಮ್ಮ ಪರಿಸ್ಥಿತಿ ಇಸ ಕೊಡಿಯೋದು ಪ್ರತಿಯೊಂದು, ನಾನು ನಾ ಇನ್ನೊಬ್ಬ ಅವನು ಇವನು ಅಂತ ಬೆಳೆತೋರ್ಸಂಗಿಲ್ಲ, ಪ್ರತಿಯೊಬ್ಬರಿಗೂ ತೊಂದರೆ ಆಗೈತೆ. ಹೊರಗಡೆಯಿಂದನ ಹೂವ ಹಾಕರು, ಹೊರಗಡೆಯಿಂದ ಹೂವ ತಂದು ಕಟ್ಟಿಸೋಕೆ ಹೆಣ್ಮಕ್ಳು ಕಟ್ಟಕ್ಕೆ ಹಾಕರು, ಅದು ನಿಂತು ಬಿಟ್ಟೈತೆ. ಈಗ ಏನ್ ಮಾಡ್ಬೇಕು ಎಂಬ ಜೀವನಕ್ಕೆ ಜೀವನನೇ ತೊಂದರೆ ಆಗೈತೆ. ಬಹಳ ಇದು, ನಾನ್ ಕೈ ಮುಗಿದು ಕೇಳ್ಕೊಂತೀನಿ, ನಮ್ಮೂರ ಎಲ್ಲರೂ ಬೇಡ್ಕೊಂಬಂದು ನಾನು ಒಬ್ಬನೇ ಬೇಡ್ಕೊಂತೀನಿ. ಇದಕ್ಕೆ ಎಲ್ಲ ಮೇಲಧಿಕಾರಿಗಳು ಗಮನಕ್ಕೆ ತಗೊಂಡು ತೂಬೆಚ್ಚು ಕೊಟ್ಟು ಒಂದು ನೀರು ಕುಡಿಯಕ್ಕೆ ಒಂದು ಮಾರ್ಗ ಮಾಡಿಕೊಡ್ಲಿ ಅಂತ ನಾನು ಕೈ ಮುಗಿದು ಬೇಡ್ಕೊಂತೀನಿ. ರೈತರೆಲ್ಲ ಸೈನ್ ಹಾಕಿ ಎಲ್ಲ ಒಗ್ಗಟ್ಟಾಗಿ ಇದು ಮಾಡಿದ್ರೆ ಯಾರು ನೀರು ಬಿಟ್ಟಿಲ್ಲ, ಏನಿಲ್ಲ, ತೂಬೆಚ್ಚಿಲ್ಲ, ಸುಮ್ಮನೆ ಹಿಂಗೆ ಚತಾಯಿಸ್ಕೊಂಡು ಹೋಗ್ತಾರೆ. ಎ ಸಿ ಡಿ ಸಿ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ, ಯಾರು ಕ್ರಮ ತಾಂಡಿಲ್ಲ, ಯಾರು ಬಿಟ್ಕೊಟ್ಟಿಲ್ಲ, ಏನು ಮಾಡಿಲ್ಲ, ಹಿಂಗೆ ಒಳಗೋಗ್ತಾ ಇದ್ದಾವೆ. ಜನ ಎಲ್ಲ ಪಾಟ್ ಬಿಡ್ತಾವ್ರೆ, ಎಲ್ಲ ಟ್ಯಾಂಕರ್ಗಳು ಹೊಡಿತಾ ಇದ್ದಾರೆ. ಈಗ ಎಷ್ಟು ಟ್ಯಾಂಕರ್ ಹೊಡ್ಸಿದ್ದೀರಿ ನೀರಲ್ಲಿ? ಅಲ್ಲಿ ಐದು ಅಲ್ಲಿಗೆ ನಾಲ್ಕಲ್ಲ, ನಾಲ್ಕು ಐದು, ಒಂದು ಆರು ಟ್ಯಾಂಕರ್, ಏಳು ಟ್ಯಾಂಕರ್ ಬೇಕಾದ್ರೆ ಹೋದ ಸರಿ ಏಳು ಹೊಡ್ಸಿದ್ದೆ, ಈ ಸರಿ ಒಂದು ಆರೇಳು ಟ್ಯಾಂಕರ್ ಬೇಕಾಗುತ್ತೆ. ಈ ಸರಿ ಎಲ್ಲ ಒಣಗಿ ನಿಂತೈತೆ, ಇಪ್ಪತ್ತು ದಿವಸ ಇರಲ್ಲ, ಹದಿನೈದು ದಿವಸ ಇರಲ್ಲ, ಹದಿನೈದಕ್ಕೆ ಇಪ್ಪತ್ತಕ್ಕೆ ಬಿಡ್ದೇಬೇಕು, ಬಿಡಿಸ್ತೀರಿ ಎಲ್ಲ ಒಣಗೋಗ್ತಾರೆ. ಅಕ್ಕಪಕ್ಕ ಯಾವ ಬೋರ್ಗಳು ಹೊಡ್ತಾ ಇಲ್ಲ? ಯಾವ ಬೋರ್ಗಳು ಇಲ್ಲ, ಯಾತದಿಲ್ಲ, ಏರಿಯಾದಾಗೆ ಉದ್ದೇನಪಾಳೆ ಏರಿಯಾದಾಗೆ ನೀರಿಲ್ಲ, ಎಲ್ಲ ಫುಲ್ ಡ್ರೈ ಆಗಿ ಹೋಗಿ ಕೊರ್ಸಿರು, ಒಂದು ಬನಿ ನೀರು ಸಿಗಲ್ಲ, ಹಿಂಗಾಗಿ ಎಲ್ಲ ಸಮಸ್ಯೆ ಆಗಿ. ಇಲ್ಲಿ ಕೆರೆ ನೀರು? ಕೆರೆ ನೀರು ಇಲ್ಲ, ಯಾತದಿಲ್ಲ, ಎಲ್ಲ ಒಣಗಿ ಎಲ್ಲ ಕೆರೆಗಳೆಲ್ಲ ಒಣಗೋಗಿ, ಯಾವ್ದು ಬರೋದು ನೀರಿಲ್ಲ. ಕಳಂಬೆಳ ಕೆರೆ ನೀರು ಬಿಡ್ತಾ ಇಲ್ಲ, ಕೆರೆ ನೀರು ಬರಲ್ಲ, ಯಾವ ಬರಲ್ಲ, ತೂಗತ್ತಿಲ್ಲ, ಹಿಂಗಾಗಿ ಎಲ್ಲ ಸಮಸ್ಯೆ ಆಗೈತೆ. ಏನು ಮಾಡ್ತೀರಿ ಮಾಡಿ. ಯಜಮಾನ್ರೆ ನಿಮ್ದ ತೋಟ? ಸ್ವಾಮಿ ನಮ್ದೇನ. ಹಾಂ, ಏನ್ ನೀರು? ನೀರು ಇಲ್ಲ ಸ್ವಾಮಿ, ಅಲ್ಲಿ ನಾಲ್ಕೈದು ವರ್ಷ ಆಯ್ತು ಮಳೆ ಬಂದು. ಹಾಂ, ಈ ತೋಟ ಎಷ್ಟು ಗಿಡ ಇದಾವ ನಿಮ್ಮವು? ನಮ್ಮೊಂದೆಲ್ಲ ಐನೂರು ಗಿಡ ಇದೆ ಸ್ವಾಮಿ. ಹಾಂ, ನೀರಿಲ್ಲ ಇವಾಗ? ನೀರಿಲ್ಲ ಸ್ವಾಮಿ. ಕೆರೆ ನೀರೇನು ಬರಲ್ವಾ? ಕೆರೆ ನೀರು ಇದ್ರೂ ಬಿಡಲ್ಲ ಸ್ವಾಮಿ. ಹಾಂ, ಏಕೆ ನೀವು ಅರ್ಜಿ ಏನು ಹಾಕಿಲ್ವಾ? ಅರ್ಜಿ ಹಾಕಿದ್ರೆ ಏನು ಪ್ರಯೋಜನ ಆಗಿಲ್ಲ ಸ್ವಾಮಿ. ಹಾಂ, ಮತ್ತೆ ಇವಾಗ ನೀರಿಗೆಲ್ಲ ಏನು ಮಾಡ್ತಾ ಇದ್ದೀರಾ? ಕುಡಿಯಕ್ಕ ನೀರಿಲ್ಲ? ಬೋರ್ ಗೀರು ಏನು ಹಾಕ್ಸಿಲ್ವಾ? ಬೋರ್ ಹಾಕ್ತೀರಿ, ಯಾವ್ದಾದ್ರು ನೀರಿಲ್ಲ ಸ್ವಾಮಿ. ಹಾಂ, ಎಷ್ಟಡಿಯವ್ರಿಗೆ ಕೊರ್ಸ್ಕಂತ ಬೋರು? ಹ್ಞೂ, ಜೀವನಕ್ಕೆ ಮತ್ತೆ ಏನು ಮಾಡ್ತೀರಿ ಈಗ? ಕೂಲಿ ಮಾಡ್ತಾ ಇದೀವಿ ಸ್ವಾಮಿ. ಹಾಂ, ಹೊಲ ಇಕ್ಕೊಂಡು ಕೂಲಿ ಮಾಡ್ಬೇಕು ಇವಾಗ? ಹ್ಞೂ, ಸರಿ. ತೋಟ ಎಲ್ಲ ನಿಮ್ದೇನಾ? ಹಾಂ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಶ್ರೀ ಟಿವಿ, ಇದು ಜನಪರ ಧ್ವನಿ.